ಕೋತಿಗಳಲ್ಲಿ ಪ್ರೊಬೋಸಿಸ್ ಕೋತಿಗಳೇ ದೊಡ್ಡ ಮೂಗೊಂದಿಗೆ ಇದೆ. ಇವುಗಳಲ್ಲಿ ಹೆಣ್ಣು ಕೋತಿಗಳಿಗಿಂತ ಗಂಡು ಕೋತಿ ಎರಡು ಬಾರಿ ದೊಡ್ಡದಾಗಿ ಬೆಳೆಯುತ್ತದೆ. ಹೆಣ್ಣು ಕೋತಿಗಳು ಗರಿಷ್ಠ ಪಕ್ಷ 8.5 ಕೆಜಿ ತೂಕವಿರುತ್ತದೆ, ಆದರೆ ಗಂಡು ಕೋತಿಗಳು 20 ಕೆಜಿ ತನಕ ತೂಕವಿರುತ್ತದೆ. ಹೆಣ್ಣು ಕೋತಿಗಳು ಎತ್ತರವಾದ ಮರಗಳ ಮೇಲಿನಿಂದ ಅದರ ಮರಿಯೊಂದಿಗೆ ನೀರಿನಲ್ಲಿ ನೆಗೆದು ಶತ್ರುಗಳ ಹತ್ತಿರದಿಂದ ತಪ್ಪಿಸಿಕೊಳ್ಳುತ್ತದೆ. ಇವುಗಳು ಏಷ್ಯಾನಲ್ಲಿರುವ ಬೋರ್ನಿಯೋ ದ್ವೀಪದಲ್ಲಿ ಮಾತ್ರವೇ ಬದುಕುತ್ತಿವೆ. ಇವುಗಳು ದ್ವೀಪದಲ್ಲಿ ಮಾತ್ರ ಬದುಕುವುದರಿಂದ ಕಡಲಿನಲ್ಲೂ ಸಹ ಅದ್ಭುತವಾಗಿ ಈಜುತ್ತದೆ. ಇವುಗಳೊಂದಿಗಿರುವ ಒಂದು ವಿಚಿತ್ರವಾದ ವಿಷಯವೇನೆಂದರೆ ಕೋತಿಗಳಲ್ಲಿ ಈ ಕೋತಿಗಳು ಮಾತ್ರವೇ ಮ್ಯಾಂಗ್ರೋವ್ ಎಲೆಗಳನ್ನು ತಿನ್ನುತ್ತದೆ. ಅಂದ್ರೆ ಈ ಮರಗಳು ಹೆಚ್ಚು ಉಪ್ಪುವಿರುವ ಕಡಲು ನೀರಿನಲ್ಲಿ ಬೆಳೆಯುವುದರಿಂದ ಈ ಎಲೆಗಳು ಬಹಳ ಗಟ್ಟಿಯಾಗಿ ಹಾಗೂ ಹೆಚ್ಚು ಉಪ್ಪೊಂದಿಗೆ ಇರುತ್ತದೆ. ಆದುದರಿಂದ ಇತರ ಕೋತಿಗಳು ಮಾತ್ರವಿಲ್ಲದೆ ಇತರ ಯಾವ ಜೀವಿಗಳು ಈ ಎಲೆಗಳನ್ನು ತಿನ್ನುವುದಿಲ್ಲ. ಆದ್ರೆ ಪ್ರೊಬೋಸಿಸ್ ಕೋತಿಗಳು ಮಾತ್ರವೇ ಈ ಮ್ಯಾಂಗ್ರೋವ್ ಎಲೆಗಳನ್ನು ತಿಂದು ಜೀರ್ಣಿಸುತ್ತದೆ.